ಟುಡೇಸ್ ನಮ್ಮ ಅಂತಂದರೆ ಸಪ್ತಮ ತೇಕರು. ಇದು ಈಗಿನ ಕಾಲದ್ದಲ್ಲ, ಸುಮಾರು ವರ್ಷಗಳ ಕಾಲದ್ದು. ಇಲ್ಲಿ ಅರಸನಾಯಕನಲ್ಲಿ ಇಲ್ಲಿ ಕೋಟೆ ಆಯಮ್ಮನಿಗೆ ಅವ್ರಿಗೆ ಮನೆ ದೇವರು. ಆಯಮ್ಮನ ನೆನೆಸ್ಕೊಂಡು ಅವ್ರು ಎಲ್ಲೇ ಹೋದ್ರೂ ಜೈ ಬೇರೆ ಹಾಕ್ಕೊಂಡು ಬರ್ತಾ ಇದ್ರು. ಈ ಅಮ್ಮನಿಗೇನಪ್ಪ ಅಂತಂದರೆ ಭಟುರಾಯರ ಗೋತ್ರದವ್ರಿಗೆಲ್ಲ ಮನೆ ದೇವರು. ಸಪ್ತಮಾತಿಕನು ಬ್ರಾಹ್ಮಿ, ಮಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ. ಈ ಅಮ್ಮನ ಡೈರೆಕ್ಟ್ ಹಂಗೆ ನೋಡೋಂಗಿಲ್ಲ, ಮಹಿಷಾನ್ ಸಂಹಾರ ಮಾಡಿರೋದ್ರಿಂದ ಈ ಅಮ್ಮ ಸಪ್ತಮಾತಿಕರಲ್ಲಿ ಸೈಡಲ್ಲಿ ಬರ್ತಾಳೆ. ಸಿಂಗಲ್ ಆಗಿದ್ದರೆ ಚೋಡೇಶ್ವರಮ್ಮನ ಮುಂದಗಡೆ ಸಿಂಹವಾಹನ ಇರ್ತದೆ, ಎದುರುಗಿರ್ತದೆ. ಇದು ಮಾಘ ಮಾಸದಲ್ಲಿ ಹುಣ್ಣಿಮೆಯ ದಿವಸ, ಭಾರತ ಹುಣ್ಣಿಮೆಯ ದಿವಸ ಜಾತ್ರೆ ನಡೀತದೆ. ಏಳುವರೆವರೆಗೂ ಜಾತ್ರೆ ನಡೀತದೆ. ಸುಮಾರು ತೇರೆಲ್ಲ ಆಗೋಷ್ಟೊತ್ತಿಗೆ 3 ಗಂಟೆ ಆಗ್ತದೆ. ಈ ಅಮ್ಮಂದು ಏನಪ್ಪ ಅಂದರೆ ಅಗ್ನಿಗುಂಡ ಇದೆ, 3 ಪಲ್ಲಕ್ಕಿ ಇದೆ. ಮಂಡಿಕಲ್ ಗ್ರಾಮಸ್ಥರು, ಗೊಳ್ಳಹಳ್ಳಿ ಗ್ರಾಮಸ್ಥರು, ದುಕ್ಸಂದ್ರ ಗ್ರಾಮಸ್ಥರು, ತಾವರೆಕೆರೆ ಗ್ರಾಮಸ್ಥರು, ಸುಮಾರು 700 ಗ್ರಾಮಸ್ಥರು ಈ ಅಮ್ಮನಿಗೆ ಇಲ್ಲಿ ಅರಕೆ ಹೊತ್ಕೊಂಡು ಹೋಗ್ತಾರೆ, ಪೂಜೆಗಳು ನಡೀತಾ ಇರ್ತದೆ. ದಸರಾದಲ್ಲಿ ಮೈನು ಅಮ್ಮನವ್ರಿಗೆ 9 ದಿನ ಅಲಂಕಾರ ಇರ್ತದೆ. ಈ 9 ದಿನ ಅಲಂಕಾರದಲ್ಲಿ ದುರ್ಗಾಷ್ಟಮಿ ದಿವಸ ಚೆನ್ನಾಗಿ ಅಲಂಕಾರ ಇರ್ತದೆ, ಮಹಿಷಾಸುರ ಸಂಹಾರ ಮಾಡ್ಕೊಂಡ ಥರ ಅಲಂಕಾರ ಇರ್ತದೆ ಅಮ್ಮನಿಗೆ. ಇಲ್ಲಿ ಏನೇನ ಅಂದ್ಕೊಂಡ್ರೆ ಮಕ್ಕಳು ಮರಿ ಆಗದಿದ್ದರೆ ಒಂದು ಹರಕೆ ಮಾಡಿಕೊಂಡ್ರೆ ಹರಕೆ ತೀರಿಸ್ಕೊಂಡು ಅಮ್ಮನಿಗೆ ಮಕ್ಕಳಾಗ್ತದೆ, ಮದುವೆ ಆಗದಿರೋರಿಗೆ ಮದುವೆ ಆಗ್ತದೆ. ಸಂಸಾರದಲ್ಲಿ ಏನೇ ಇದ್ರೂ ತೊಂದರೆ ಏನೇ ಇದ್ರೂ, ಆ ದುಷ್ಟಗ್ರಹಗಳು ಏನೇ ಬಂದ್ರೂ ಅಯ್ಯಮ್ಮನ ಒಂದು ತೆಂಗಿನಕಾಯಿ ಅಮಾವಾಸ್ಯೆಗೆ ಇಡ್ತೀವಿ. ನೆಕ್ಸ್ಟ್ ಒಂದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಕೊಡ್ತೀವಿ. ಆ ಮನೇಲಿ ಕಟ್ಕೊಂಡಾಗ ಆ ದುಷ್ಟಗ್ರಹಗಳು ಏನು ಬರ್ದಿರಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಮ್ಮನವರು. ಏನೇ ಅಂದ್ಕೊಂಡ್ರು ಯಮುನ ಹತ್ರ ಸತ್ಯವಾಗಿ ನಡೀತಾ ಇದೆ. ಅದಕ್ಕಲ್ಲಿ ಯಮುನ ಅಭಯ ಚೋಡೇಶ್ವರಮ್ಮನು ಒಂದು ಕೈಯಲ್ಲಿ ಅಭಯ ಇಟ್ಕೊಂಡು ಆಶೀರ್ವಾದ ಕೊಡ್ತಾರೆ, ಒಂದು ಕೈಯಲ್ಲಿ ತೊಡೆ ಮೇಲೆ ಕೈ ಇಟ್ಕೊಂಡಿರೋದು. ಈ ಅಮ್ಮನವ್ರು ಎಲ್ಲೂ ಕಾಣಿಸಲ್ಲ, ಎಲ್ಲ ಚೋಡೇಶ್ವರಮ್ಮನು ಇರ್ತಾರೆ, ಈ ತೊಡೆ ಮೇಲೆ ಕೈ ಇಟ್ಕೊಂಡಿರೋದು ಎಲ್ಲೂ ಇಲ್ಲ ಈ ಅಮ್ಮನ ಪದ್ಧತಿಯಲ್ಲಿ. ಈ ಏನಪ್ಪ ಅಂದರೆ ಪರಶುರಾಮ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸಪ್ತಮಾತಿಗಳು ಜಾಸ್ತಿ ಇರೋದು. ನಮ್ಮ ದುಕ್ಸಂದ್ರ ಹೋಬಳಿಯಲ್ಲಿ, ಕೋಲಾರ ಹೋಬಳಿಯಲ್ಲೆಲ್ಲ ಈ ಕಡೆ ಎಲ್ಲ ಸಪ್ತಮಾತಿಗಳೇ ಜಾಸ್ತಿ. ಈ ಅಮ್ಮನ ಶಕ್ತಿ ದೇವತೆ ಆಗಿರೋದ್ರಿಂದ ಶುಕ್ರವಾರ ಮಂಗಳವಾರ ವಿಶೇಷ ಇರ್ತದೆ, ಅಮಾವಾಸ್ಯೆ ದಿವಸ ಇರ್ತದೆ. ಮತ್ತು ಜಾತ್ರೆಯಲ್ಲಿ ವಿಶೇಷವಾಗಿ ಅಲಂಕಾರ ಅಗ್ನಿಗುಂಡ ಇರ್ತದೆ, ಮಹಿಷಾಸುರಮರ್ದಿನಿ ಅಲಂಕಾರ ಆದಮೇಲೆ ಅಗ್ನಿಗುಂಡ ಇರ್ತದೆ. ಇಷ್ಟು ಯಮುನ ಶಕ್ತಿ. ಇಲ್ಲಿ ಬಂದು ಏನೇ ಅಂದ್ಕೊಂಡ್ರು ಯಮುನ ನೆರವೇರಿಸ್ತಾರೆ. ಮಕ್ಕಳಾಗಿರೋರು ಮಕ್ಕಳಾಗಿದೆ, ಮದುವೆ ಆಗಿರೋರು ಮದುವೆ ಆಗಿದೆ. ಯಮುನ ಹತ್ರ ಅಷ್ಟು ಶಕ್ತಿವಂತಳು ಯಮುನ ಚೌಡೇಶ್ವರಮ್ಮ. ನಮ್ಮ ಕರ್ನಾಟಕದಲ್ಲಿ ದೇವಮೂಲೆಯಲ್ಲಿರೋದು ಯಮುನು. ಅದಕ್ಕೆ ಏನೇ ಬಂದ್ರು ಯಮುನ ಅನುಗ್ರಹ ಮಾಡಿಕೊಂಡೇ ಮುಂದಕ್ಕೆ ಹೋಗೋದು. ಯಾವ ಎಲೆಕ್ಷನ್ ಬಂದ್ರೂ ಯಮುನ ನಾಮಿನೇಷನ್ ಆಗಿದಾಗ ಯಮುನ ಹತ್ರ ಫಸ್ಟ್ ಯಾರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರೇ ಗೆಲ್ಲೋದು. ಮೊದಲಿಂದ ಇಲ್ಲಿ ಸಂಪ್ರದಾಯ. ಯಮುನ ಹತ್ರ ಯಾರನ್ನ ಹಠ ಮಾಡಕ್ಕೆ ಬಂದಾಗ ನೆಕ್ಸ್ಟ್ ಅವ್ರ ಜಾತ್ರೆಯಲ್ಲಿ ಇರೋಲ್ಲ, ಅಷ್ಟು ಶಕ್ತಿವಂತಳು ಯಮುನು. ಆ ಮಾತೊಂದು ಆ ಯಮುನ ಭಯ ಈ ಯಮುನ ಹತ್ರ. ಯಾಕಂದ್ರೆ ಚೋಡೇಶ್ವರಮ್ಮ ಕೆರೆ ಕಟ್ಟೆ ಕೆಳಗಿರೋದು, ಅಂಟು ಮುಟ್ಟು ಸೋಕ್ ದಾರಿ ಇರಬಾರ್ದು ಅಂತ ಆ ಯಮುನು ಆಚೆ ಊರಿಂದ ಆಚೆ ಇರ್ತಾಳೆ. ಗಂಗಮ್ಮ ಮಾರಮ್ಮ ಒಳಗಡೆ ಊರೊಳಗಡೆ ಇರ್ತಾರೆ, ಚೋಡೇಶ್ವರಮ್ಮ ಸಪರೇಟ್ ಆಗಿ ಊರು ಮರವೆಯಲ್ಲಿ ಇರ್ತಾಳೆ. ಅದಕ್ಕೆ ಸಪರೇಟ್ ಆಗಿ ಊರಿಂದ ಆಚೆ ಇರೋದು ಯಮುನ. ಇಷ್ಟು ಸಲ್ಪುರಾನ ಯಮುಂದು. ಸುಮಾರು 1000 ವರ್ಷ ಆಗಿದೆ. ಹಾ, ಇದು ಗಟ್ಟು ವಂಶದವ್ರಿಗೂ ಮನೆ ದೇವರು. ಅವರು ಗಟ್ಟಿಯಿಂದ ಇಲ್ಲಿ ಯಮುನ ಸಲ್ಪುರ ತಗೊಂಬಂದಿರೋರು ಅಂತ ಅವ್ರದ್ದು ಇದೆ ಒಂದು ಇತಿಹಾಸ ಇದೆ. ಈ ಭಟುರಾಯರ ಗೋತ್ರದವ್ರಿಗೂ ಇಲ್ಲಿ ಯಮುನ ಹರಕೆ ಓದ್ಕೊಂಡು ಇವರು ಶಕ್ತಿವಂತರಾಗಿ ಮುಂದೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಅದಕ್ಕೆ ಇಲ್ಲಿ ಕಾಕಿಬಿಚ್ಚೇಶ್ವರರು ಕಾಲದಲ್ಲಿ ಕೋಟೆ ಕೂಡ ಇದೆ. ಯಮುನ ಅಷ್ಟು ಇದು ಸತ್ಯ ಇಲ್ಲಿ. ಹೌದೌದು, ಇದು ಆಯಮ್ಮನ ಹರಕೆ ಹೊತ್ಕೊಂಡಾಗ ಅವ್ರಿಗೆ ಮೈ ಕಾಣಿಸಿದಾಗ ನೀನು ಯುದ್ಧಕ್ಕೆ ಹೋಗ್ಬೇಕಮ್ಮ ತಾಯಿ ನೀನೇ ರಕ್ಷಣೆ ಅಂತ ಆದಾಗ ಆಯಮ್ಮನ ಕೇಳ್ಕೊಂಡಾದಾಗೆ ಅವರು ಯುದ್ಧಕ್ಕೆ ಹೋಗ್ತಾ ಇದ್ದಿದ್ರು. ಒಂದು ಎಲ್ಲನ ಹೋಗ್ಬೇಕಾದ್ರೆ ಅನುಗ್ರಹ ಪಡ್ಕೊಂಡೇ ಹೋಗ್ತಾ ಇದ್ದಿದ್ರು. ಇದೇ ತರ ಇದೆ, ಜೀರ್ಣೋದ್ಧಾರ ಆಮೇಲೆ ಆಗಿತ್ತು. ಮೊದಲು ಹಳೆ ದೇವಸ್ಥಾನ, ಆಮೇಲೆ ಹೊಸದಾಗೆಲ್ಲ ಜೀರ್ಣೋದ್ಧಾರ ಆಗಿತ್ತು. ಇದು ಪ್ರತಿಷ್ಠೆ ಆಗಿ ಆಗಿನ ಕಾಲದೇ ಪ್ರತಿಷ್ಠೆ ಇದೆ. ಇದು ಶೈವದಲ್ಲೇ ಆಗಿರೋದು. ವಂಶಪಾರಂಪರ್ಯ ನಮ್ಮ ಮಾವರಿದ್ರು, ಅವ್ರಿಗೆ ಹೆಣ್ಣುಮಕ್ಳು, ಅವರಿಂದ ಆಮೇಲೆ ನಾನು ಅಳಿಯ ನಾನೇ ಮಾಡ್ತಾ ಇದ್ದೆ. ಇದು ಸುಮಾರು ವರ್ಷ ಆಗಿದೆ, ಅವ್ರ ತಲೆಮಾರಿಂದ ಆಗಿದೆ. ನಮ್ಮ ಕೃಷ್ಣಮೂರ್ತಿ ಅಂತಿದ್ದರು ನಮ್ಮ ಮಾವರ ತಂದೆಯವರು, ಆಗಿನ ಕಾಲದಲ್ಲಿ ಹಂಗೆ ಬರ್ತಾ ಇತ್ತು. ಆಮೇಲೆ ನಾನು ಮತ್ತೆ ನಾನು ಅಳಿಯನಾಗಿರಿದಂಗೆ ನಾನು ಒಪ್ಪಿಸ್ಕೊಂಡು ಬರ್ತಾ ಇದ್ದೆ, ಪೂಜೆ ಸೇವೆ ಮುಂದಿಸ್ಕೊಂಡು ಬರ್ತಾ ಇತ್ತು. ಜಾತ್ರೆಯಲ್ಲಿ ಅಯ್ಯಮ್ಮನಿಗೆ ಏನೇ ಹರಕೆ ಓದ್ಕೊಂಡು ಮಹಾನ್ವಾಗಿ ಎಲ್ಲೇ ಬಂದ್ರು ಅಯ್ಯಮ್ಮನ ಹರಕೆ ತೀರಿಸ್ಕೊಂಡು ಹೋದ್ರೆ ಅವ್ರಿಗೆ ಜೈ ಬೇರಿ ಅಂತೂ ಗ್ಯಾರಂಟಿ. ಸೇಮ್ ಅದೇ ತರ ಅಯ್ಯಮ್ಮನಿಗೂ ನಡೀತದೆ, ಅದೇ ತರ ನಡೀತದೆ. ಫಸ್ಟ್ ದಿವಸ ಪಾಡ್ಯಮಿ ದಿವಸ ಕಲಶ ಇಡ್ತೀವಿ, ಅಮ್ಮನ ಸ್ಥಾಪನೆ ಮಾಡ್ತೀವಿ. ಇಲ್ಲಿ 9 ದಿನಾನು 9 ಅಲಂಕಾರ ಆಗ್ತದೆ, ದೀಪಾರಾಧನೆ ಇರ್ತದೆ. ಯಮುಂದು
ಮತ್ತೆ ಅಲಂಕಾರ ಇರ್ತದೆ, ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ. ದುರ್ಗಾಷ್ಟಮಿ ಐಮನಿಗೆ ಮೈನ್ ದಸರಾದಲ್ಲಿ, ತಿರ್ಗಾ ಜಂಬೂ ಸವಾರಿ ಊರೆಲ್ಲ ಮೆರವಣಿಗೆ ಹೋಗ್ತದೆ. ಇದು ಮೊದಲಿಂದ ಅವರು ಊರಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿತ್ಯ ಪೂಜೆ ಏನಿಲ್ಲ, ಮಾಮೂಲಿ ಶುಕ್ರವಾರ ಮಂಗಳವಾರ ಇರ್ತದೆ, ಅಮಾವಾಸ್ಯೆ ಮೈನ್ ಇದ್ದೇ ಇರ್ತದೆ, ಹೇಳಕ್ಕಾಗಲ್ಲ. ಈ ಮುಂದೆ ಇದಿಲ್ಲ, ಇದು ಊರು ಒಂದು ಜವಾಬ್ದಾರಿ, ಊರಿಂದ. ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಮ್ಮ ಸರಳಮ್ಮ ಅಂತವ್ರು ಇದ್ದಾರೆ, ಶ್ರೀನಿವಾಸ ಗೌಡರು ಅವ್ರು ಮೊದಲಿದ್ದರು ಪಾಪ, ಅವ್ರ ಮನೆಯ ತನದಿಂದನೇ ಕೋಟೆ ವಂಶದವ್ರದಿಂದನೇ ಈ ಕಡೆ ಪೂಜೆ ನಡೀತಾ ಇದೆ. ಶುಕ್ರವಾರ ಮಂಗಳವಾರ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಭಿಷೇಕ ನಡೀತಾ ಇರುತ್ತೆ. ನಿತ್ಯ ಅಭಿಷೇಕ ಮಾಮೂಲಿ ಶುಕ್ರವಾರ ಮಂಗಳವಾರ ನಡೆಸ್ಕೊಂಡು ಬರ್ತಾರೆ, ಅವರಿಂದ ಮುಂದಿನಿಂದ ಅವರು ನಡ್ಸ್ಕೊಂಡು ಬರ್ತಾರೋದ್ರಿಂದ ಹಂಗೆ ಬರ್ತಾ ಇದೆ. ಅದನ್ನು ಭಕ್ತಾದಿಗಳಿಗೆ ಅಯ್ಯಮ್ಮನ ಮೇಲೆ ಯಾರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೋ ಅವ್ರಿಗಂತೂ ಅಯ್ಯಮ್ಮನ ಆಶೀರ್ವಾದ ಸದಾ ಇದ್ದೇ ಇರ್ತದೆ. ಅವ್ರು ಏನು ಅನ್ಕೊಂತಾರೋ ಅದನ್ನ ನೆರವೇರಿಸ್ತಾಳೆ ಅಯ್ಯಮ್ಮನ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ, ಯಾಕೆಂದ್ರೆ ಅಯ್ಯಮ್ಮನು ಶಕ್ತಿ ದೇವತೆ ಆಗಿರೋದ್ರಿಂದ ಇದು ಮಹಿಷಾಸ ಸಂಹಾರ ಮಾಡಿರೋದು, ದೇವಾತಿಗಳೆಲ್ಲ ನಮ್ಮ ದುಃಖಸಂದ್ರ ಹೋಬಳಿಯಲ್ಲೇ ಜಾಸ್ತಿ ಸಪ್ತಮಾತಿಗರಿರೋದು. ಅದರಲ್ಲಿ ಏನಪ್ಪ ಅಂದರೆ ರಾಮಲಿಂಗೇಶ್ವರ ಸ್ವಾಮಿ ಕೂಡ ನಮ್ಮ ಮುಳ್ಬಾಗಲ ತಾಲೂಕಲ್ಲಿರೋದು. ಇಲ್ಲಿ ಮಂಡಿಕಲ್ಲಲ್ಲಿ ಏನಪ್ಪ ಅಂತಂದರೆ ಮಂಡಿ ಊರಿದ್ದಾಳೆ ಸೀತಮ್ಮ ಪಾದಗಳು ಅಂತ ಕೂಡ ಇದೆ ಇಲ್ಲಿ ಇತಿಹಾಸ. ಅದಕ್ಕೆ ಮಂಡಿಕಲ್ ಅಂದರೆ ಮಂಡಿ ಊರೋದ್ರಿಂದ ಅಯ್ಯಮ್ಮನ ಸೀತಮ್ಮನ ಕೂಡ ಇಲ್ಲಿ ಅವಕಾಶ ಇದೆ, ಪೂಜೆ ನಡೀತಾ ಇರ್ತದೆ. ಈ ದಸರಾದಲ್ಲಿ ಇರ್ತದೆ ಪೂಜೆಗಳು ಅಯ್ಯಮ್ಮನಿಗೆ ಸೀತಮ್ಮನ ಪಾದಗಳಿಗೆ. ಆ ದಸರಾದಲ್ಲಿ ಜಂಬೂ ಸವಾರಿ ಆದಮೇಲೆ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಊರೊಳಕ್ಕೆ ಹೋಗ್ತೀವಿ. ಅಷ್ಟು ಸ್ವಲ್ಪ ಪುರಾಣ ಇದೆ ಯಮ್ಮಂದು.